ಲೈಟ್ ಕಂಬ ಸುಟ್ಟೋಗ್ಬಿಟೈತೆ ಅಂತ ಅನ್ಕೊಂಡು ಚಿಂಕೋದೆಲ್ಲ ಎತ್ಕೊಂಡು ಫುಲ್ ಅವರು ಏನು ಡೀಸೆಂಟ್ ಬಾಯ್ ಅಂತ ಅಂದ್ರೆ ಎಕ್ಸಾಂಪಲ್ ಇವನೇ ಅನ್ಬೇಕು ಆ ತರ ಇದ್ದ. ಒಂದ್ ವರ್ಷ ಆಯ್ತಾ ಬಂತು, ಜಗಳ ಆಗಿ ನಮ್ಮನೆಯಲ್ಲಿ ಏನಿಲ್ಲ, ನಮ್ಮನೆಯಲ್ಲಿ ನಾರ್ಮಲ್ ಅಂದ್ರೆ ನಮ್ಮನೆಯಲ್ಲಿ ಸಪೋರ್ಟಿಂಗ್ ಇದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಆಕ್ಚುಲಿ, ಏನು ಇದ್ ಮಾಡಲ್ಲ. ಇವ್ರ ಮಮ್ಮಿ ನಮ್ ಮಮ್ಮಿ ಬೇರೆ ಅಂತಲ್ಲ ಅನ್ಸಲ್ಲ, ಇಲ್ಲಿ ಬಂದ್ರೆ ಇದು ನಮ್ಮನೆ ತರನೇ ನನಗ್ ಫೀಲ್. ನಾರ್ಮಲ್ ಆಗಿರ್ತೀವಿ ಅಂದ್ರೆ ನಮ್ಮನೆಯಲ್ಲಿ ನಾರ್ಮಲ್ ಆಗಿರ್ತಾರೆ. ಆಮೇಲೆ ಒಂದ್ಸಲ ಹೀಗೆ ಥರ್ಡ್ ಪರ್ಸನ್ ಇಂದ ನಮ್ದು ಇಳ್ದು ದೊಡ್ಡ ಗಲಾಟೆ ಆಗಿತ್ತು. ಅಂದ್ರೆ ನಾರ್ಮಲ್ ಆಗಿ ಗಲಾಟೆ ಆಯ್ತವೆ, ಡೈಲಿ ಆಯ್ತೈತೆ, ಡೈಲಿ ಅಂದ್ರೆ ಡೈಲಿ ಆಗೇ ಆಗುತ್ತೆ. ಅಂದ್ರೆ ಅದಕ್ಕೆ ಇದಕ್ಕೆ ಇವಾಗ ಕಮ್ಮಿ ಆಗೈತೆ, ಮುಂಚೆ ಅಂತೂ ಕೇಳಂಗೆ ಇರ್ತಾ ಇರ್ಲಿಲ್ಲ. ನಾನ್ ರೈಸ್ ಆಯ್ತಾ ಇರ್ತೀನಿ, ಅವಳು ಆ ಕಡೆಯಿಂದ ಸಮಾಧಾನ ಮಾಡ್ತಾ ಇರ್ತಾರೆ. ಜಾಸ್ತಿ ದೊಡ್ಡದಾಗಿ ಅದೇನೋ ಥರ್ಡ್ ಪರ್ಸನ್ ಇಂದ ಆಗಿ, ಅದು ಥರ್ಡ್ ಪರ್ಸನ್ ಇಂದ ಹಿಂಗಾಗಿದೆ ಅಂತ ಅಂದ್ರೆ ಅದು ಏನೋ ಹೇಳಿ ಜಗಳ ಆಯ್ತು. ಆಮೇಲೆ ಅವ್ರು ಬಂದು ಇವ್ರ ಮನೆಗೆ ಬಂದ್ರು, ಇವ್ರ ಮಮ್ಮಿಗೆ ಬಂದು ನಮ್ಮ ಮಮ್ಮಿ, ಅವಾಗ ನಮ್ಮ ಮಮ್ಮಿಗೆ ಫಸ್ಟ್ ಗೊತ್ತಾಗಿದ್ದು ಅವ್ರ ಮಮ್ಮಿಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅಂತಾನೆ ಅನ್ಕೊಂಡಿದ್ರು. ಏನಂತ ಹೇಳಿದ್ರು ಅಂದ್ರೆ ಇವನ್ ಬಗ್ಗೆ ಫುಲ್ಲು ಬ್ಯಾಡ್ ಒಪಿನಿಯನ್ ನ ಹೇಳ್ಬಿಟ್ಟಿದ್ರು. ಹಂಗೆ ಅಂದ್ರೆ ಅವತ್ತಿನ ನೈಟ್ ಅವ್ರು ನಂಗೆ ಸಿಕ್ಕಿದ್ರು, ಸಿಕ್ಕಿಬಿಟ್ಟು ಏನೋ ನೀವು ಚಂದ ಏನೋ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಅಂದಿದ್ರು. ನಾನು ಇಲ್ಲ ಆ ತರ ಏನಿಲ್ಲ ಅಂತ ಅಂದಿದ್ದೆ. ಆಮೇಲೆ ಬೆಳಿಗ್ಗೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ರು, ಬಂದು ಇವನ್ ಬಗ್ಗೆ ಫುಲ್ ಬ್ಯಾಡ್ ಒಪಿನಿಯನ್ ಹೇಳಿದ್ದು. ಅದು ಬಿಡಿ, ಅದು ಅವ್ರು ಯಾರು ಏನು ಬೇಡ. ಸೊ ಹಂಗಾಗಿ ಆಮೇಲೆ ಇವ್ರ ಮಮ್ಮಿ ಫೋನ್ ಮಾಡಿದ್ರು. ನನ್ ಫೋನ್ ಎಲ್ಲ ನಾನೇ, ನಮ್ಮಅಮ್ಮ ಏನ್ ನನ್ ಕೊಡ್ತಿ ಆತರ ಏನೆಲ್ಲ ಮಾಡಿಲ್ಲ, ಕೂಡ್ಸ್ಕೊಂಡು ಮಾತಾಡಿದ್ರು ಅಷ್ಟೇ ಹಂಗೆ ಹಿಂಗೆ ಅಂತ. ಆಮೇಲೆ ಇವ್ ನನ್ ಹತ್ರ ಮಾತಾಡಿರ್ಲಿಲ್ಲ ಒಂದ್ ಮಂತ್ ಏನೋ ನಾವು ಮಾತಾಡಿರ್ಲಿಲ್ಲ. ಅದೇ ಫಸ್ಟ್ ಮಾತಾಡಿರ್ಲಿಲ್ಲ. ಆಮೇಲೆ ಮಾಲೆ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ದ, ನೀನ್ ಮಾತಾಡ್ಬೇಕು ಅಂತ ಕೈಯೆಲ್ಲ ಕಟ್ ಮಾಡ್ಕೊಂಡು ಮಾಲೆ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ದ. ನನ್ಗವಾಗ ಫುಲ್ಲು ಅದು ಅಂದ್ರೆ ನನ್ಗೆ ಅವ್ರು ಹೇಳ್ಕೊಟ್ಟಂಗ್ ನಾನು ಹೇಳ್ಬಿಟ್ಟಿದ್ರು, ಮಮ್ಮಿ ಫೋನ್ ಮಾಡಿದ್ರು ಲವ್ ಮಾಡ್ತಾ ಇದೀರಾ ಇಲ್ವಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತಾನೆ ಅನ್ಬಿಟ್ಟಿದ್ದೆ. ಆಮೇಲೆ ಅದೇನೋ ಆಗಿ ಆಮೇಲೆ ಹಿಂಗೆ ಅಂತ ತಿಳ್ಕೊ ಗೊತ್ತಾಗಿ ಆಮೇಲೆ ನಾನು ಇವಳಿಗೆ ಇವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ. ಆತರ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರು ಇವ್ರ ಮನೇಲಿ, ಫುಲ್ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರು. ಆಮೇಲೆ ಇವಳು ಸ್ವಲ್ಪ ಗರಂ ಆಗಿದ್ಲು ನನ್ ಮೇಲೆ, ಹಂಗ ಅನ್ಬಿಟ್ನಲ್ಲ ಹಂಗೆ ಹಿಂಗೆ ಅಂತ. ಒಂದ್ ವರ್ಷ ಆದ್ಮೇಲೆ ಅನ್ಸುತ್ತೆ, ಒಂದ್ ವರ್ಷ ಆದ್ಮೇಲೆ ಆಗಿದ್ ಗಲಾಟೆ ಇದು. ಆಮೇಲೆ ಯಾಕೆ ಏನಿದು ನನಗೂ ಅರ್ಥ ಆಗಿಲ್ಲ, ಏನಕ್ಕೆ ಈ ತರ ಆಗ್ತೈತೆ ಅಂತ. ಆಮೇಲೆ ಹಂಗೆ ನಾನು ಹೆಂಗಾದ್ರು ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು, ಅದ್ ಹೆಂಗನ್ನ ಮಾಡಿ ಏನೋ ಒಂದ್ ರೀತಿಯಲ್ಲಿ ಗೊತ್ತಾಗ್ಬಿಟ್ಟಿರೋದು. ಕಾಂಟ್ಯಾಕ್ಟ್ ಮಾಡಿರೋದು ಗೊತ್ತಾಗ್ಬಿಡ್ತಾಯ್ತು. ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಕ್ಕೆ. ಆಮೇಲೆ ಹಂಗೆ ನಾನು ಸ್ವಲ್ಪ ಹಂಗೆ ಹಂಗೆ ಕೈಗೆ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಯಾವ್ದೋ ಕೊಡ್ದಿ ಹಂಗೆ ಮಾಮೂಲಿ ಫೀಲಿಂಗ್ಸ್ ಇರುತ್ತಲ್ಲ ಬಾಯ್ಸ್, ಇದೇ ಫಸ್ಟ್. ಅವಾಗೂ ಇದಾಗಿದ್ದಿತ್ತು, ಕೈ ಕಟ್ ಮಾಡ್ಕೊಂಡಿದ್ದು. ಅಳ್ತವಳವಳು, ಅವಳಿಗೇನೋ ಇದಾಯ್ತು. ಆಮೇಲೆ ಅದೆಲ್ಲ ಆಯ್ತು, ಮುಗೀತು. ಆಮೇಲೆ ಹೆಂಗೋ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾರ್ಮಲ್ ಆಗಿ ಇವ್ರ ಮನೆಗೆ ಇವಳು, ನಾನು ಇವಳಿಗೆ ಎಕ್ಸ್ಪ್ಲೇನ್ ಮಾಡಿದೆ ಹಿಂಗೆ ಹಿಂಗೆ ಈ ಥರ ಅಂತ. ಸೊ ಆಮೇಲೆ ಇವಳಿಗೆ ಅರ್ಥ ಆಗಿ ಇವಳು ಬಂದು ಓ ಸಾರಿ ಅಂತ ಇವಳು ಅಂದು, ನಾನು ಸಾರಿ ಅಂತ ಅಂದು. ಫಸ್ಟ್ ನಾನು ಸಾರಿ ಅಂದೆ, ಆಮೇಲೆ ಅವಳು ಕಾಂಪ್ರೋ ಸಾರಿ ಅಂದು, ಕಾಂಪ್ರಾದ್ವಿ. ನಾವೇ ಇಬ್ರು ಕಾಂಪ್ರಾದ್ವಿ. ಇನ್ನು ಇವ್ರ ಮನೇಲಿ ಗರಮಾಗೇ ಇದ್ರು ನನ್ನ ಮೇಲೆ. ಆಮೇಲೆ ಹಂಗೆ ಇವ್ರ ಮನೇಲಿ ಪ್ರತಿ ನನ್ನ ವಿಷಯದಲ್ಲಿ ಜಗಳನೇ ಆಗ್ತಾಯಿತ್ತು, ಹೆವಿ ಆಗ್ತಾಯಿತ್ತು. ಆಮೇಲೆ ಇವಳು ಹಂಗಲ್ಲ ಹಿಂಗೆ ಅಂತ ಹೇಳಿ ಅವ್ರ ಮನೆಯವ್ರನ್ನ ಸಮಾಧಾನ ಮಾಡಿ. ಸೊ ಇವಾಗ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. ಇವ್ರ ಮನೆಯಲ್ಲೂ ಗೊತ್ತು ಈಗ ಅಂದ್ರೆ, ಅವಾಗ ಪಾಸ್ಟ್ ಈಸ್ ಪಾಸ್ಟ್, ಅದೆಲ್ಲ ಮರ್ತ್ಬಿಡ್ಬೇಕು. ಬಿಟ್ಟಮ್ಮ ಕಣ್ಣೀರ್ ಬರ್ತಾರ ಅಂದ್ರೆ ಡೌ ಮಾಡ, ಅವಳ ಹೇಳ್ತಾಳ ಅವಳು. ಆಮೇಲೆ ಇದಾಗಿ ಕಾಂಪ್ರ ಆದ್ಮೇಲೆ ಮತ್ತೆ ನಾವು ಮೀಟ್ ಆಗಿ ನಾರ್ಮಲ್ ಆಗಿ ಮಾತಾಡ್ಕೊಂಡು ಇದ್ದೋ. ಸೊ ಆಮೇಲೆ ಇವ್ರ ಮನೆಗೂ ಗೊತ್ತಾಯ್ತು, ಇವಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ಲು, ಮುಂಚೆ ಸ್ವಲ್ಪ ವೀಕು. ಇವಾಗ ಹಿಂಗಂದ್ರೆ ಸಾಕು ಅಂತ ಹಚ್ಬಿಡೋಳು. ಆಮೇಲೆ ಅಂದ್ರೆ ಸಾಕು ಅಂತ ಹಚ್ಬಿಡೋಳು. ಹೆವಿ ಸಾಫ್ಟ್ ಆಗಿದ್ಲು, ಇವಾಗ ಸ್ವಲ್ಪ ಏನು ಧೈರ್ಯ ಬಂದ್ಬಿಟ್ಟಿ ಏನು ಇವಾಗ ಸ್ವಲ್ಪ ಇದಾಗ್ಬಿಟ್ಟವಳೆ.
ಖಡಕ್ ಆಗಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾಳೆ. ನಾರ್ಮಲ್ ಲವ್ ಸ್ಟೋರಿ ಅಂದ್ರೆ ಇರುತ್ತಲ್ಲ ಅಲ್ಲಿ ಇಲ್ಲಿ ಹೋಗೋದು ಸುತ್ತಾಡೋದು ತಿನ್ನೋದು ಬರೋದು ಅದು ನಾರ್ಮಲ್ ಲವ್ ಸ್ಟೋರಿ. ಅಂದ್ರೆ ನಾವು ಲವ್ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾ ಇದ್ರಿ. ನಾವು ಲವ್ ಮಾಡಿ 2 ವರ್ಷ 7 ತಿಂಗಳಾಯ್ತ ಬಂತು. ಜನವರಿ 1st ನಾನು ಎಂತಕ್ಕೆ ಪ್ರಪೋಸ್ ಮಾಡಿದ್ದು ಅಂತ ಅಂದ್ರೆ ನಾವಿಬ್ರೆ ಸೆಲೆಬ್ರೇಟ್ ಮಾಡೋದ ನಮ್ಮ ಆನಿವರ್ಸರಿನ ಎಲ್ಲಾರು ಫುಲ್ ಪಟಾಕಿ ಎಲ್ಲ ಹಚ್ಕೊಂಡು ಎಲ್ಲ ಸೆಲೆಬ್ರೇಟ್ ಅವ್ರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಇವ್ರು ನಮ್ಮಿಬ್ರು ಸೆಲೆಬ್ರೇಟ್ ಮಾಡ್ತಾರ ತಲೆ ಇಲ್ಲ ಏನೇನ ಹೇಳ್ತಾರೆ ಟೋಟಲ್ ನೀವು ಸೆಲೆಬ್ರೇಟ್ ಮಾಡ್ತೀರಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರ ಅವರು ವಾಟ್ ಎವರ್ ಒಟ್ಟಿನ ಸೆಲೆಬ್ರೇಷನ್ ಇನ್ ನಾರ್ಮಲ್ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ಇರುತ್ತಲ್ಲ ಅಷ್ಟೇ. ಆಮೇಲೆ ತುಂಬಾ ಏನೇನು ಕೇಳಿದ್ರಿ ನಿಮ್ಮ ಮನೇಲಿ ಗೊತ್ತಾ ಇಬ್ರು ಮನೇಲಿ ಗೊತ್ತಾ ಅಂತ ಇಬ್ರು ಮನೇಲೂ ಗೊತ್ತು. ಆಮೇಲೆ ಇನ್ನೇನ್ ಕ್ವಶನ್ಸ್ ಕೇಳಿದ್ರು. ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಇವಳದು ಬರ್ಡೇ ಬರ್ಡೇ ಬಂದಾಗ ಕರೆಕ್ಟ್ ಆಗಿ 12 ಗಂಟೆಗೆ ಪ್ರತಿ ವರ್ಷ ಪಟಾಕಿ ಹೊಡಿತಾನೆ ಆಯ್ತಾ. ಒಂದ್ ದಿವಸ ಒಂದ್ ಅಂದ್ರೆ ಲಾಸ್ಟ್ ಎಲ್ಲ ಲಾಸ್ಟ್ ಇಯರ್ ನಮ್ ದೊಡ್ಡಮ್ಮ ಚಿಂಕು ಇದ್ಲಲ್ಲ ಫಸ್ಟ್ ಅವಾಗೇನೆ ನೆಕ್ಸ್ಟ್ ಲಾಸ್ಟ್ ಅಲ್ಲ ಲಾಸ್ಟ್ ಇಯರ್ ಅಂದ್ರೆ ಅದೇ ಫಸ್ಟ್ ಬರ್ಡೇ ಲವ್ ಆದ್ಮೇಲೆ ಗೊತ್ತಿಲ್ಲ ಆಯ್ತು ಪಟಾಕಿ ಹೊಡಿತಾ ಇರೋದು ಬಂದಿ ಹಚ್ಬಿಟ್ಟ ಅವ್ನೆ ನಮ್ಮ ಮನೇಲಿ ನಮ್ ದೊಡ್ಡಮ್ಮ ಎಲ್ಲ ಫುಲ್ ಏನೋ ಲೈಟ್ ಕಂಬ ಸುಟ್ಟೋಗ್ಬಿಟೈತೆ ಅಂತ ಅನ್ಕೊಂಡ್ ಚಿಂಕುನೆಲ್ಲ ಎತ್ಕೊಂಡ್ ಫುಲ್ ಅವರು ಓಡ್ತಾವ್ರೆ. ಆಮೇಲೆ ಗೊತ್ತಾಯ್ತು ಪಟಾಕಿ ಅಂತ ನಮ್ ಚಿಂಕಿ ಅಂತೂ ಫುಲ್ ಗಾಬರಿ ಬಿದ್ಬಿಟ್ಟಿಲ್ಲ. ನನಗೆ ಗೊತ್ತಿಲ್ಲ ಈ ತರ ಎಲ್ಲ ಆಗುತ್ತೆ ಪಾಪ ಎದ್ರುಕೊಳ್ಳುತ್ತೆ ಅಂತ ನಾನು ಇವಳು ಖುಷಿ ಪರ್ಸನ್ ಅನ್ಕೊಂಡಿ ನಾನು ಏನ ಮಾಡ್ದೆ ಅದು ಮನೇಲೆಲ್ಲ ಫುಲ್ ಗರಂ ಆಗ್ಬಿಟ್ಟಿದ್ರೆ ಬರ್ಡೇ ಅಲ್ವಾ ಯಾರು ಬೈದಿಲ್ಲ ನನ್ಗೆ ಅದೊಂದು ಇದಿತ್ತು ಬರ್ಡೇ ಬಿಡು ಯಾರು ಬೈಯಲ್ಲ ಅಂತ ನನ್ ಗೊತ್ತಿತ್ತು. ಅದು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಅಂದ್ರೆ ಇವಾಗ ಅರಿದೆ ಮೊನ್ನೆ ಆಯ್ತಲ್ಲ ಅವಾಗ ಅದೇ ನೆನಕ್ ಇದು ಅವಾಗೂ ಅಷ್ಟೇ ಪಟಾಕಿ ಲಾಸ್ಟ್ ಸಲ 2 ಶಾಟ್ ಸಿಕ್ಕಿದೆ ಅದು ಹೋಗಿ ಮನೆ ಬಾಗ್ಲಿಗೆ ಹೊಡಿತಾ ಇತ್ತ ಅದೊಂದ್ ಶಾಟ್ಸ್ ಸರಿಗಿಲ್ಲ ಬಾಗ್ಲ ಹತ್ರ ನಿಂತವಳೆ ಅಲ್ಲಿಗೆ ಹೋಗಿ ಹೊಡಿತಾ ಇತ್ತೆ ಪಟಾಕಿ ಮನೆಯೊಳಗೆಲ್ಲ ಹೋಗ್ಬಿಟ್ಟಿತ್ತಂತೆ. ಆಮೇಲೆ ಫುಲ್ ಎಲ್ಲ ಗಾಬರಿ ಆಗ್ಬಿಟ್ಟಿದ್ರು ಫಸ್ಟ್ ವರ್ಷ. ಆಮೇಲೆ ಇವ್ರ ಮಮ್ಮಿ ಎಲ್ಲ ಏನ್ ನಿನ್ ಬರ್ಡೇ ಊರು ಗೊತ್ತಾಗ್ಬೇಕು ಅದು ಇದು ಅಂತ ಎಲ್ಲ ಅಂದಿ ಇದ್ ಮಾಡಿ ಜಸ್ಟ್ ಎಲ್ಲಾರು ಮಲ್ಕೊಂಡಿರ್ತಾರಲ್ಲ ನಿನ್ ಬರ್ಡೇ ಊರವ್ರಿಗೆಲ್ಲ ಗೊತ್ತಾಗ್ಬೇಕಾ. ಆಮೇಲೆ ವಿಡಿಯೋಸ್ ನೋಡಿದಿರಲ್ಲ ಮಾಮೂಲಿ ಬರ್ಡೇ ಹೇಗ್ ಮಾಡೋದು ಹೇಗ್ ಮಾಡ್ತೀವಿ ಅಂತ ಅದಷ್ಟೇ ಅದೊಂದು ಬರ್ಡೇ ವ್ಲಾಗ್ ಮಾಡ್ಬೇಕಿತ್ತು ನೆಕ್ಸ್ಟ್ ವರ್ಷ ಪಕ್ಕಾ ಮಾಡ್ತೀವಿ. ಈ ವರ್ಷ ಮಿಸ್ ಆಗೋಯ್ತು ಮಾಡೋದು ಮಾಡಿದ್ದು ಅಂದ್ರೆ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಯ್ತು ಸ್ಟೋರೇಜ್ ಇಲ್ದಿರ ಆಟೋಮೆಟಿಕ್. ಸೊ ನೆಕ್ಸ್ಟ್ ಮಾಡ್ತೀವಿ ಮನೇಲಿ ಒಪ್ಕೊಂಡು ಇವಾಗ ಇವ್ರ ಮನೇಲೂ ಏನೇ ಫಂಕ್ಷನ್ ಆದ್ರೂ ಕರೀತಾರೆ ನಮ್ ಮನೇಲೂ ಏನೇ ಫಂಕ್ಷನ್ ಆದ್ರೂ ಒಳ್ಳೆ ಒಪಿನಿಯನ್ ಇದೆ ನಮ್ ಮನೇಲೂ ಅಷ್ಟೇ. ನನಗ್ ಮೇನ್ ಸಪೋರ್ಟ್ ಆಗಿದ್ದಿದ್ ಅಂತ ಅಂದ್ರೆ ಅವಾಗ ನಮ್ ಅಕ್ಕ ಅಕ್ಕ ಅಕ್ಕನೇ ಮೇನ್ ಸಪೋರ್ಟ್ ಏನೇ ಜಗಳ ಆದ್ರು ಆ 3rd person ಬಂದಾಗೂ ನನಗೆ ಸ್ಟ್ಯಾಂಡ್ ಕೊಟ್ಟಿದ್ ನಮ್ಮ ಮನೇಲಿ ನಮ್ಮ ಅಕ್ಕನೇ ಅಷ್ಟೇ. ಇವಾಗ ನಮ್ಮ ಅಮ್ಮನು ಫುಲ್ ನನ್ ಸಪೋರ್ಟ್ ಏನೇ ಆದ್ರೂ ಅನ್ಕೊಂಡಿದ್ದೆ ಅವಾಗ ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು ಅಕ್ಕ ಇವ್ರ ಅಕ್ಕನು ಏನೇ ಆದ್ರೂ ನಾನು ಇವ್ರ ಇವಳನ್ನ ಬ್ಲಾಕ್ ಮಾಡ್ಬಿಡ್ತಾ ಇದ್ದೆ ಇವಳನ್ನ ಬ್ಲಾಕ್ ಮಾಡಿ ಸೈಕ್ ಆಯ್ತಾ ಇವನು ಫುಲ್ ಏನೇ ಕೋಪ ಬಂದ್ರು ಫಸ್ಟ್ ಬ್ಲಾಕ್ ಮಾಡ್ಬಿಡೋದು ಆಮೇಲೆ ನಮ್ಮ ಅಕ್ಕನ ಫೋನ್ ಇಂದ ಫೋನ್ ಮಾಡೋದು ಯಾಕೆ ಏನು ನಾವು ಹೈ ಅಂದ್ರೆ ಯಾವಾಗ್ಲೂ ಜಗಳ ಕೇಳ್ತಾ ಇದ್ರು ಅಷ್ಟೊಂದ್ ಜನ ನೀವು ಜಗಳ ಆಡಲ್ವ ಅಂತ ಯಾವಾಗ್ಲೂ ಜಗಳ ಆಡ್ತೀವಿ ನಾವು ಅಂದ್ರೆ ಅಷ್ಟೇ ಬೇಗ ಕಾಂಪ್ರೇಗ್ ಹೋಗ್ತಿವಿ. ಜಗಳ ಆಡಿ ಮಾತ್ ಬಿಟ್ಟಿರೋದು ಅಂತಂದ್ರೆ ಒಂದ್ಸಲ ಓವರ್ ಜಗಳ ಆಗಿ ತುಂಬಾ ದೊಡ್ಡ ಜಗಳ ಆಗಿ ಹೋಗಿತ್ತು ಬೇಡವಕ್ಕೆ ಬೇಡ ಅಂತ ಹಂಗೆ ನಾರ್ಮಲ್ ಆಗಿ ಮಾತ್ ಮಾತಲ್ಲಿ ಜಗಳ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತ್ ಮಾತಲ್ಲಿ ಜಗಳ ಆಗಿ ಫುಲ್ಲು ಜಗಳ ಫುಲ್ಲು ವೈಯಾಗಿ ಒಂದ್ ವಾರ ಮಾತಾಡೋದ್ ಬಿಟ್ಟಿದಾರ ಅನ್ಸುತ್ತೆ. ನಾನು ಗಿಫ್ಟ್ ಗಿಫ್ಟ್ ಎಲ್ಲ ತಗೊಂಡ್ಬಂದು ಕೊಟ್ಟಿ ಅದೆಲ್ಲ ಬಿಸಾಕಿ ಆಮೇಲೆ ಯಾವ್ದ ಫ್ಲೋ ಅಲ್ಲಿ ಸುಮ್ನೆ ಲೈಟ್ ಆಗಿ ಹಿಂಗ ಅನ್ಬಿಟ್ಟಿದ್ದೆ ಅದಕ್ಕೆ ಅಂತ ಎಲ್ಲ ಬಿಸಾಕಿ ಎಲ್ಲ ಹೊಡೆದಾಕಿ ನಾನು ರಚಿಕೆ ಅಂತ ಅವಾಗ ಫುಲ್ ಎಲ್ಲದರಲ್ಲೂ ಬ್ಲಾಕ್ ಅಯ್ಯೋ ನಾನ್ ಆಮೇಲೆ ನಂದೇ ತಪ್ಪು ಅಂತ ಇತ್ತು ನಾನು ಹೆವಿ ರೈಸ್ ಆಗಿ ಹೆವಿ ಟೆಂಪರ್ ಆಗಿ ಹೆಂಗೆಂಗೋ ಏನೇನೋ ಮಾತಾಡ್ಬಿಟ್ಟಿದ್ದೆ. ಆಮೇಲೆ ನಾನೇ ಸಾರಿ ಎಲ್ಲ ಕೇಳಿ ನಾನು ಇನ್ನ ಕಾಂಪ್ರ ಆಗಿದ್ದಿಲ್ಲ ಒಂದ್ 2 ದಿವಸ ಆಮೇಲೆ ಇವನು ಸಾರಿ ಆಯ್ತು ಏನಾಯ್ತ ಹಂಗೆಲ್ಲ ಅನ್ನೋಲ್ಲ ಅಂತ ಹೇಳ್ಕೊಟ್ಟಿ ನಾವ್ ಎಲ್ಲಿ ಕುತ್ಕೊಂಡಾಗೂ ಅಲ್ಲಿ ಕುತ್ಕೊಂಡು ಇವನು ಸಾರಿ ಹಂಗೀಗೆ ಅಂತ ಮಾತಾಡ್ಕೊಂಡು ಇವನ್ ಬಂದ್ಬಿಟ್ಟು ಇವ್ನ್ ಸ್ವಲ್ಪ ಕೂಲ್ ಡೌನ್ ಆಗೋನು ನಾವೇ ನನಗ್ ಕೋಪ ಇತ್ತು ಆಮೇಲೆ ಸರಿ ಹೋದ್ವಿ. ನಮ್ದು ಮಾಮೂಲಿ ಅದೇ ನಮ್ ಫೀಲಿಂಗ್ಸ್ ಇರುತ್ತಲ್ಲ ನಾವಿಬ್ರು ಕುತ್ಕೊಳ್ಳೋ ಜಾಗದಲ್ಲಿ ಹೋಗಿ ನಾನು ಹಂಗೆ ಏನೋ ಮಾತಾಡ್ಕೊಂಡು ಕಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ನಾರ್ಮಲ್ ಆಗಿ ಖುಷಿಯಾಗಿ ಇದೀವಿ
ಹೀಗೆ ನಿಮ್ ಸಪೋರ್ಟ್ ತುಂಬಾನೇ ಸಪೋರ್ಟ್ ನಿಮ್ ಕಡೆಯಿಂದನೂ ಇದೆ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊಂಡು ನಮ್ಮ ಲವ್ ಸ್ಟೋರಿ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಯಾರಿಗೆ ಏನೇ ಕ್ವಶನ್ಸ್ ಇದ್ರು ನೆಕ್ಸ್ಟ್ ಕೇಳಿ, ನಿಮ್ಗೆ ಏನು ಕ್ವಶನ್ಸ್ ಇದ್ರು ಅದಕ್ಕೆ ಆನ್ಸರ್ ಮಾಡ್ತೀವಿ. ಸೊ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಮತ್ತೆ ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಂಡು ನಮ್ಮ ಇವಾಗ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.